ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಏನು ಅಂತ ಪಾದರಾಯನಪುರದಲ್ಲಿ ಮತ್ತೆ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಅಲ್ಲಿನ ಜನ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಜನ ಬ್ಯಾರಿಕೇಡ್ ಹಾಕಿದ್ದ ಜಾಗಕ್ಕೆ ಗುಂಪು ಗುಂಪಾಗಿ ಜನ ಬಂದಿದ್ದಾರೆ ಆದರೆ ನಿಮ್ಮನ್ನ ಯಾರನ್ನೂ ಹೊರಗೆ ಬಿಡಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದ ಹಾಗೇನೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಯಾಕೆಂದ್ರೆ ಸೀಲ್ ಡೌನ್ ಮಾಡಿದ್ದಾರೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಪಾದರಾಯನಪುರದಲ್ಲಿ ನಿನ್ನೆ ಕೂಡ ಪಾಸಿಟಿವ್ ಕೇಸಸ್ಗಳು ಬಂದಿದೆ ಪಾದರಾಯನಪುರದಲ್ಲಿ ಹಾಗಾಗಿ ಅಂದರೆ ಸೋಂಕಿತರ ಮನೆಯ ಸುತ್ತಮುತ್ತ ಓಡಾಡಿದ ಜನರಿಗೆಲ್ಲ ಸೋಂಕು ಬರ್ತಾ ಇದೆ ಹಾಗಾಗಿನೇ ಬಹಳ ಕಟ್ಟೆಚ್ಚರವನ್ನು ವಹಿಸಬೇಕು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಅಂತ ಹೇಳಿದ್ರು ಕೂಡ ಪಾದರಾಯನಪುರದಲ್ಲಿ ಜನ ಸುಮ್ಮನೆ ಇಲ್ಲ ಬ್ಯಾರಿಕೇಡ್ ಹಾಕಿದ್ದ ಜನಕ್ಕೆ ಜಾಗಕ್ಕೆ ಗುಂಪು ಗುಂಪಾಗಿ ಬರ್ತಾರೆ ನಮ್ಮನ್ನು ಬಿಡಿ ನಮ್ಮನ್ನು ಬಿಡಿ ನಾವು ಓಡಾಡಬೇಕು ಬೇರೆಯವರೆಲ್ಲ ಓಡಾಡ್ತಾ ಇಲ್ವಾ ನಮಗೂ ಬಿಡಿ ನಾವು ಕೆಲಸಕ್ಕೆ ಹೋಗಬೇಕು ನಾವು ದುಡಿಬೇಕು ಅಂತೆಲ್ಲ ವಾಗ್ವಾದ ಕೇಳಿದಿದ್ದಾರೆ ಆದರೆ ಪೊಲೀಸರು ಅವ್ರು ಯಾರನ್ನು ಕೂಡ ಬಿಟ್ಟಿಲ್ಲ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಕಂಡು ಬರ್ತಾ ಇದೆ ಪಾದರಾಯನಪುರ ಈ ಹಿಂದೆ ಸರ್ತಿ ಕ್ವಾರಂಟೈನ್ಗೆ ಮಾಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗಿದ್ದಾಗ ದೊಡ್ಡ ಗಲಾಟೆ ಆಗಿದ್ದು ತಮಗೆಲ್ಲ ನೆನಪಿರಬಹುದು ಅದಾದ ನಂತರ ದೊಂಬಿ ಗಲಾಟೆ ಎಬ್ಬಿಸಿದವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ರಾಮನಗರ ಕರ್ಕೊಂಡು ಹೋಗಿ ಮತ್ತೆ ಅವ್ರನ್ನ ವಾಪಸ್ ಬೆಂಗಳೂರು ಕರ್ಕೊಂಡ್ಬಂದು ಹಜ್ ಭವನಕ್ಕೆ ತಂದು ಬಿಟ್ಟಿದ್ದೆಲ್ಲ ಜ್ಞಾಪಕ ಇದೆ ಎಸ್ ಈಗ ನೇರವಾಗಿ ನನ್ನ ಕೊಲೀಗ್ ಮಾದೇಶ್ ಪಾದರಾಯನಪುರದಿಂದ ಲೈವ್ ಗೆ ಸಿಗ್ತಾ ಇದಾರೆ ಎಸ್ ಮದೇಶ್ ಏನ್ ನಡೀತು ಅಲ್ಲಿ ಇವಾಗ ಅರವಿಂದ ನಾನೀಗ ಪಾದರಾಯನಪುರದಲ್ಲಿ ಇದ್ದೀನಿ ಪಾದರಾಯನಪುರದಲ್ಲಿ ಪುಂಡಾಟಿಕೆ ನಡೆದಂತಹ ಜಾಗದಲ್ಲಿ ನಾನು ಇರುವಂತದ್ದು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಪೊಲೀಸರು ಹಾಗೆ ವೈದ್ಯಾಧಿಕಾರಿಗಳು ಅಂದ್ರೆ ಸಿಬ್ಬಂದಿಗಳೆಲ್ಲರೂ ಕೂಡ ಇಲ್ಲಿ ಯಾರನ್ನೂ ಒಳಗಡೆ ಹೊರಗಡೆ ಬಿಡದಂತೆ ಎಲ್ಲರೂ ಕೂಡ ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದರೆ ನಿನ್ನೆ ಒಂದೇ ದಿನ ಏಳು ಕೇಸ್ಗಳು ಬಂದಂಥ ಸ್ಥಳ ಇದು ಅದರಿಂದಾಗಿ ಇಲ್ಲಿ ಯಾರು ಕೂಡ ಒಳಗಡೆ ಹೋಗಬೇಡಿ ಅನ್ನುವಂಥ ಹಾಗೆ ಹೊರಗಡೆ ಯಾರು ಕೂಡ ಓಡಾಡಬೇಡಿ ಅನ್ನುವಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಎಲ್ಲರೂ ಓಡಾಡ್ತಾ ಇದ್ದರು ಅದರಿಂದಾಗಿ ಈಗ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಾಗಿ ಇಲ್ಲಿ ಬಂದಿರುವಂಥದ್ದು ಆದರೆ ಯಾವಾಗ ಅಂದರೆ ಇಲ್ಲಿ ಪುಂಡಾಟಿಕೆ ನಡೆದಂಥ ಸ್ಥಳದಲ್ಲಿ ಇವತ್ತು ಕೂಡ ಪುಂಡಾಟಿಕೆ ನಡೆದಿರುವಂಥದ್ದು ಅಂದರೆ ಸುಮಾರು ಜನ ಅಂದರೆ ಒಂದು ಇಪ್ಪತ್ತು ಮೂವತ್ತು ಜನ ಏಕಾಏಕಿ ಬ್ಯಾರಿಕೇಡ್ ಏನಿದೆ ಬ್ಯಾರಿಕೇಡ್ ಹತ್ರ ಬಂದು ನಾವು ನಮ್ಮನ್ನು ಬಿಡಿ ಎನ್ನುವಂಥ ಇದರಲ್ಲಿ ಮಾತು ಮಾತಿನ ಚಕಮಕಿ ನಡೆದಿರುವಂಥದ್ದು ಪೊಲೀಸರ ನಡುವೆ ಹಾಗೆ ಅವರು ಏನು ಜನ ಇದ್ದಾರೆ ಪಾದರಾಯಪುರದ ಈ ಕ್ರಾಸ್ನ ಜನ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಆದರೆ ಯಾರನ್ನು ಕೂಡ ಬಿಡಲ್ಲ ಯಾಕಂದರೆ ಇಲ್ಲಿ ಏಳು ಸೋಂಕಿತರ ಸಂಖ್ಯೆ ಆಗಿದೆ ನಿನ್ನೆ ಏಳು ಜನ ಸೋಂಕಿತರು ಇದ್ದಾರೆ ಅದರಿಂದಾಗಿ ಯಾರನ್ನೂ ಬಿಡಬೇಡ ಎನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಬಿಡದಂಗೆ ಬ್ಯಾರಿಕೇಡನ್ನು ತಳ್ಳುವಂಥದ್ದು ಬ್ಯಾರಿಕೇಡ್ ಅನುಸರಿಸಿ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಈ ತರದ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟು ವಾಪಸ್ ಕಳಿಸಿದ್ದಾರೆ ಇಲ್ಲ ಯಾ ಯಾರನ್ನು ಕೂಡ ಬಿಡಲ್ಲ ಅಂತ ಎಲ್ಲರೂ ಕೂಡ ಲಾಠಿಗಳನ್ನು ಇಟ್ಕೊಂಡಿರುವಂಥದ್ದು ಅದರಿಂದಾಗಿ ಈಗ ಎಲ್ಲ ಜನ ಅಂದ್ರೆ ಏನು ಹೊರಗಡೆ ಹೋಗೋಕೆ ಬರ್ತಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಿದ್ದೀರಿ ಅರವಿಂದ್ ಜನ ಅಂದರೆ ನೀವು ನೋಡ್ತಾ ಇರುವಂಥದ್ದು ಬೇರೆ ಯಾವುದೋ ಪ್ರದೇಶ ಅಲ್ಲ ಇದು ಸೀಲ್ಡೌನ್ ಆಗಿರುವಂಥದ್ದು ಅಂದರೆ ಈ ರಸ್ತೆಗಳಲ್ಲೇ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ನಿನ್ನೆ ಸಿಕ್ಕಂಥ ಏಳು ಜನ ಏನಿದ್ದಾರೆ ಅವರ ಸಂಖ್ಯೆಯಲ್ಲೂ ಕೂಡ ಇದೇ ರಸ್ತೆಗಳಲ್ಲಿ ಬಂದಿರುವಂಥದ್ದು ಅಂದರೆ ಗರ್ಭಿಣಿ ಆಗಿರುವಂಥದ್ದು ಎಲ್ಲರೂ ಕೂಡ ಈ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅವರು ವಾಸ ಮಾಡ್ತಾ ಇರುವಂಥದ್ದು ಆದರೆ ಜನ ಈಗಲೂ ಕೂಡ ಅಲ್ಲಿ ಓಡಾಡ್ತಾನೆ ಇದ್ದಾರೆ ಯಾರು ಕೂಡ ಆ ಸೀರಿಯಸ್ನೆಸ್ಸಲ್ಲಿ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ತಮ್ಮಿಷ್ಟಕ್ಕೆ ತಾವು ಓಡಾಡ್ತಾ ಇರುವಂಥದ್ದು ವಾಹನಗಳನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು ಹಾಗೆ ಬೇರೆ ಬೇರೆ ಸಬೂಬುಗಳನ್ನು ಹೇಳಿಕೊಂಡು ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ ಅರವಿಂದ ಒಟ್ಟಾರೆ ಸೀರಿಯಸ್ನೆಸ್ ಇನ್ನೂ ಕೂಡ ಬಂದಿಲ್ಲ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಸುವಂಥದ್ದು ಹಾಗೆ ಏನು ಇದೇ ಸ್ಥಳದಲ್ಲಿ ಪುಂಡಾಟಿಕೆ ನಡೆದಿತ್ತು ಇವತ್ತು ಕೂಡ ಅದೇ ರೀತಿಯಾದಂಥ ರೋಷ ಆವೇಶದಲ್ಲಿ ಬಂದು ನಮ್ಮನ್ನು ಹೊರಗಡೆ ಬಿಡಿ ಅನ್ನುವಂಥ ಗಲಾಟೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಹದೇಶ್ ಓಕೆ ಬ್ಯಾರಿಕೇಡ್ ಹಾಕಿದ್ದ ಜಾಗಕ್ಕೆ ಬಂದಿದ್ದಾರೆ ಜನ ನಮ್ಮನ್ನ ಹೋಗಕ್ಕೆ ಬಿಡಿ ಅಂತ ಹೊರ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಪೊಲೀಸರ ಜೊತೆ ವಾಗ್ವಾದ ನಡೆದಿದೆ ಪಾದರಾಯನಪುರದ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಪಾದರಾಯನಪುರ ಪುಂಡರ ಕುಟುಂಬಸ್ಥರಿಗೂ ಕೊರೋನಾ ಬಂದಿದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಪುಂಡರ ಕುಟುಂಬದ ಮೂವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಪುಂಡರ ಸಂಪರ್ಕದಲ್ಲಿದ್ದ ಒಟ್ಟು ಮೂವರಿಗೆ ಕೊರೋನಾ ಸೋಂಕು ಹರಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ರಾಮನಗರ ಜೈಲಿಗೆ ಶಿಫ್ಟ್ ಆಗಿದ್ದ ಐವರು ಪುಂಡರಿಗೆ ಸೋಂಕಿತ್ತು ಇವರಲ್ಲಿ ಇಬ್ಬರು ಪುಂಡರ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಇನ್ನು ಮೂವರು ಅವ್ರಿಗೂ ಕೂಡ ಬಂದಿದೆ ಆ ಮೂವರಿಗೂ ಈಗ ಕೊರೋನಾ ವೈರಸ್ ಹರಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆ ಮಾಡಿ ದೊಂಬಿ ಎಬ್ಬಿಸಿದ್ರು ಇವೆಲ್ಲರೂ ಕೂಡ ಸೊ ಹಾಗಾಗಿನೇ ಈಗ ಈಗ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿದ್ದಾರೆ ಕೆಲವರನ್ನ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಆ ಪುಂಡರಿಗೆ ಅದಕ್ಕೋಸ್ಕರನೇ ಇಲ್ಲಿ ಜನ ಸೇರಬೇಡಿ 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 ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ಜನ ಕೇಳ್ತಾ ಇಲ್ಲ ನಾವು ಹೊರಗಡೆಗೆ ಹೋಗಬೇಕು ನಮ್ಮನ್ನು ಬಿಡಿ ಅಂತಕ್ಕಂಥ ಮಾಹಿತಿ ಅಂತಂತಕ್ಕಂಥದನ್ನು ಹೇಳ್ತಾನೇ ಇದ್ದಾರೆ ಸೊ ಹಾಗಾಗಿ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಪೊಲೀಸರು ಇಲ್ಲಪ್ಪ ನಿಮ್ಮನ್ನು ಬಿಡೋಲ್ಲ ಯಾಕೆಂದರೆ ಡೌನ್ ಆಗಿದೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಆ ಜನಗಳಿಗೆ ಅದು ಇರಬೇಕು ಒಂದು ಭಯ ಇರಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ಕೊರೋನಾ ಸೋಂಕಿತರ ಮನೆಯ ಸುತ್ತಮುತ್ತ ಓಡಾಡಿದವ್ರಿಗೆಲ್ಲರಿಗೂ ಬರ್ತಾ ಇದೆ ಹಾಗಾಗಿ ಆ ರೀತಿ ಆಗೋದು ಬೇಡ ಅಂತಂದರೆ ಒಂದು ರೀತಿ ಒಂಥರ ಇವಾಗ ಮನೆಯಲ್ಲಿ ಇರಲೇಬೇಕಾಗುತ್ತೆ ಜನ ಬೇರೆ ದಾರಿ ಇಲ್ಲ ಹಾಗಿರಬೇಕು ಅಂತಂದರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪೊಲೀಸರು ಹೊರಗಡೆ ಓಡಾಡೋದಕ್ಕೆ ಮಾತ್ರ ಬಿಡ್ತಿಲ್ಲ ನೋಡಿ ಅಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಎತ್ಕೊಂಡು ಬಂದಿದ್ದಾರೆ ಎಷ್ಟು ಡೇಂಜರ್ ಅಂತ ಅರ್ಥ ಆಗ್ತಿಲ್ಲ ಅವ್ರಿಗೆ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಎತ್ಕೊಂಡು ಬಂದಿದ್ದಾರೆ ತುಂಬ ಕಷ್ಟ ಆಯಿತಾ ಬೇಗ ಸೋಂಕು ಹರಡಿಬಿಡುತ್ತೆ ಹಾಗಾಗಬಾರ್ದು ಅಂತಂದರೆ ಎಚ್ಚರಿಕೆಯಿಂದ ಇರಬೇಕು